ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ಫೆಬ್ರವರಿ 5-7 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ. ಸಮ್ಮೇಳನ ಅಧ್ಯಕ್ಷರಾಗಿ ಸಾಹಿತಿ HS ವೆಂಕಟೇಶ್ ಮೂರ್ತಿ ಆಯ್ಕೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಡಾಕ್ಟರ್ ಮನು ಬಳಿಗಾರ್ ಹೇಳಿಕೆ. ವಿಕಲಚೇತನ ಮತದಾರನಿಗೆ ಇಲ್ಲ ವೀಲ್ ಚೇರ್, ಪಾಲಕರೇ ಎತ್ತುಕೊಂಡು ಮತದಾನ ಕೇಂದ್ರಕ್ಕೆ ಆಗಮನ. ಅಧಿಕಾರಿಗಳ ಬೇಜವಾಬ್ದಾರಿಗೆ ಉಗಾರದ ಜನತೆಯ ಆಕ್ರೋಶ. ಸ್ನೇಹಿತನ ಮದುವೆಯಲ್ಲಿ ಡ್ಯಾನ್ಸ್ ಮಾಡುತ್ತಿದ್ದಾಗಲೇ ಹಾರಿ ಹೋಯಿತು ಪ್ರಾಣ ಪಕ್ಷಿ. ಚಿತ್ತಾಪುರ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಘಟನೆ. ಸಾವಿನ ಕೊನೆ ಕ್ಷಣದ ವಿಡಿಯೋ ಮೊಬೈಲ್ನಲ್ಲಿ ಸೆರೆ. ಈಗ ವಾರ್ತೆಗಳ ವಿವರ. ಸೇವಾಲಾಲ್ ದೇಗುಲ ಧ್ವಂಸ ಖಂಡಿಸಿ ವಾಡಿಯಲ್ಲಿ ಬಂಜಾರ ಸಮಾಜದಿಂದ ಪ್ರತಿಭಟನೆ ನಡೆಸಿದರು. ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ಧ್ವಂಸಗೊಳಿಸಿದ ಸಂತ ಸೇವಾಲಾಲ ಮಹಾರಾಜ ಮತ್ತು ಮರಿಯಮ್ಮ ದೇವಿಯ ದೇವಸ್ಥಾನವನ್ನು ಪುನಃ ಅದೇ ಸ್ಥಳದಲ್ಲಿ ನಿರ್ಮಿಸುವುದು ನಮ್ಮ ಹೋರಾಟದ ಪ್ರಮುಖ ಗುರಿಯಾಗಿದೆ ಎಂದು ಗೊಬ್ಬೂರು ಪುಣ್ಯಾಶ್ರಮದ ಶ್ರೀರಾಮ್ ಮಹಾರಾಜ್ ಹೇಳಿದರು. ಸೇವಾಲಾಲ್ ಮತ್ತು ಮರಿಯಮ್ಮ ದೇವಸ್ಥಾನ ಪ್ರಕರಣ ಖಂಡಿಸಿ ಅಖಿಲ ಭಾರತ ಬಂಜಾರ ಸೇವಾ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಟನೆ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಬಂಜಾರ ಸಮಾಜದ ಗುರು ಶ್ರೀ ಸಂತ ಸೇವಾಲಾಲ ಮಹಾರಾಜರು ನಮ್ಮ ಸಮುದಾಯಕ್ಕೆ ಶ್ರೀ ಮರಿಯಮ್ಮ ದೇವಿ. ಪ್ರತಿಯೊಂದು ತಾಂಡಗಳಲ್ಲಿ ಸೇವಾಲಾಲ್ ಮಹಾರಾಜರ ಗುಡಿಯ ಜೊತೆಗೆ ಮರಿಯಮ್ಮ ದೇವಿ ದೇವಸ್ಥಾನವನ್ನು ಸ್ಥಾಪಿಸಿ ಪೂಜೆ ಮಾಡಲಾಗುತ್ತದೆ. ಕಲಬುರಗಿಯ ವಿಮಾನ ನಿಲ್ದಾಣಕ್ಕೆ ಬಂಜಾರ ಸಮಾಜದ ಜನರು ವಾಸಿಸುವ ತಾಂಡಗಳ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಸೇವಾಲಾಲ್ ಮತ್ತು ಮರಿಯಮ್ಮ ದೇವಸ್ಥಾನ ಮಾತ್ರ ಉಳಿದಿತ್ತು. ನಿಲ್ದಾಣ ಉದ್ಘಾಟನೆಯ ನೆಪದಲ್ಲಿ ಸ್ಥಾನಗಳನ್ನು ಗಳಿಸುವ ಮೂಲಕ ಬಂಜಾರ ಜನಾಂಗದ ಭಾವನೆಗಳಿಗೆ ಧಕ್ಕೆ ಮಾಡಿದ್ದಾರೆ. ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಪ್ರಮಾಣದ ಹೋರಾಟಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮುಗುಳನಾಗಾವಿಯ ಲಾಲಿಂಗ ಪುಣ್ಯಾಶ್ರಮದ ಶ್ರೀ ಭೀಮಸಿಂಗ ಮಹಾರಾಜರು, ಶ್ರೀ ಮುರಾರಿ ಮಹಾರಾಜ್, ಶ್ರೀ ಅನಿಲ್ ಸಾಹೇಬ್, ಠಾಕೂರ್ ಮಹಾರಾಜ್, ಶಂಕರ್ ಜಾಧವ್ ಸೇರಿದಂತೆ ಅನೇಕರು ಇದ್ದರು. ಇಪ್ಪತ್ತನೇ ತಾರೀಕು ನಮ್ಮ ಏನು ಸೇಂತ ಸೇವಾಲಾಲ್ ಮಹಾರಾಜರ ಒಂದು ದೇವಸ್ಥಾನವನ್ನು ಯಾರಿಗೆ ಗೊತ್ತಿರಲಾರದೆ, ಯಾರಿಗೆ ಹೇಳಲಾರದೆ, ನಮ್ಮ ಗುರುಗಳಾಗಿ ಹೇಳಲಾರದೆ, ನಮ್ಮ ರಾಜಕೀಯ ಮುಖಂಡರುಗಳು ಹೇಳಲಾರದೆ ಮತ್ತು ಸಮೀಪ ಇರುವಂತಹ ಲೇಕಿನ್ ಕರ್ನಾಟಕ ಸರ್ಕಾರ ನೇ ಹಮಾರ ಮಂದಿರ ಕೋ ಸಮಾಧಿ ಬನಾ ಕೆ ದಿಯಾ, ಇಸ್ಲಿಯೆ ಹಮ್ ಬಂಜಾರಾ ಸಮಾಜೋ ನೇ ಜೀತೆ ಜೀ ಮರ ರಹೇ ಹೈ, ಜೀತೆ ಜೀ ಭೀ ಮರ ಚುಕೆ ಹೈ. ಜಬ್ ತಕ್ ಹಮಾರ ಮಂದಿರ ಏರ್ಪೋರ್ಟ್ ಮೇಲೆ ಕೂಡ ಅಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ರು ನಮ್ಮ ಮಂದಿ, ಅಂದ್ರೂ ಒಂದ್ ಸಲಾನು ಕೇಳಿಲ್ಲ ಏನಾಗಿದೆ ಅಂತ. ಅಲ್ಲಿ ಬಂದರ ಅಧಿಕಾರಿಗಳನ್ನು ಹೇಳಿಲ್ಲ. ಫಸ್ಟ್ ಇಷ್ಟು ದೊಡ್ಡ ಪ್ರಮಾಣದಾಗ ಇಲ್ಲಿ ಎಲ್ಲ ಕಡೆ ಜಿಲ್ಲಾ ಮಟ್ಟದಲ್ಲಿ ಆಗ್ಲಾಗತ್ತದ ಎಲ್ಲ ಸ್ಟ್ರೈಕ್ಗಳನ್ನು, ಅವ್ರಿಗೆ ಗಮನನೂ ಸ್ವಲ್ಪ ಇದು ಮಾಡಿಲ್ಲ. ಮತ್ತು ಒಂದನ್ನು ಸ್ಟೇಟ್ಮೆಂಟ್, ವಿಠಲ್ ಹೇರೂರ್ ಅವರ ಕೋಲಿ ಸಮಾಜದ ST ಹೋರಾಟದ ರಥ ಮುಂದುವರಿಸುವ ಎಂದು ಬಾಬುರಾವ್ ಚಿಂಚನ್ಸೂರ್ ಹೇಳಿದ್ದಾರೆ. ಅಫಜಲ್ಪುರ ತಾಲೂಕಿನ ದೇವಲ ಗಾಣಗಾಪುರದಲ್ಲಿ ಹೇರೂರು ಕುಟುಂಬಸ್ಥರು ಹಾಗೂ ತಿಪ್ಪಣ್ಣ ಕಂಟೆಪ್ಪ ಹೇರೂರ್ ಪ್ರೌಢಶಾಲೆ ವತಿಯಿಂದ ಹಮ್ಮಿಕೊಂಡ ದಿವಂಗತ ವಿಠಲ್ ಹೇರೂರ್ ಅವರ 6ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಕೋಲಿ ಸಮಾಜದ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಾಬುರಾವ್ ಚಿಂಚನ್ಸೂರ್, ರಾಜ್ಯದಲ್ಲಿರುವ ಕೋಲಿ ಸಮಾಜವು ಆರ್ಥಿಕ, ಸಾಮಾಜಿಕ, ರಾಜಕೀಯ ಮತ್ತು ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದುದನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿ ಅವರನ್ನು ಸಮಾಜಮುಖಿಯಾಗಿ ತರಲು ಪ್ರಯತ್ನಪಟ್ಟ ಕೋಲಿ ಸಮಾಜದ ರಾಜ್ಯ ನಾಯಕ ವಿಠಲ್ ಹೇರೂರ್ ಅವರು, ಕೋಲಿ ಸಮಾಜವನ್ನು ಶೋಷಣೆ ಮತ್ತು ಆರ್ಥಿಕವಾಗಿ ಸದೃಢವಾಗಬೇಕಾದರೆ ನಮ್ಮ ಜನಾಂಗ ST ಗುಂಪಿಗೆ ಸೇರಿದಾಗ ಸಾಧ್ಯ ಎಂದು ಮನಗಂಡು ಹಲವಾರು ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದರು. ಆದರೂ ಕೂಡ ಸರ್ಕಾರಗಳು ಅವರ ಬೇಡಿಕೆಗೆ ಸ್ಪಂದಿಸದೇ ಇರುವುದರಿಂದ ಅವರ ಕನಸು ನನಸಾಗಲಿಲ್ಲ. ಅವರು ಕಟ್ಟಿದ ಕನಸಿನ ST ಹೋರಾಟದ ರಥವನ್ನು ಇನ್ನು ಮುಂದೆ ನಾನು ಮುಂದುವರಿಸುತ್ತೇನೆ ಎಂದು ಕೋಲಿ ಸಮಾಜದ ಹಿರಿಯ ಮುಖಂಡ, ಕೋಲಿ ಸಮಾಜದ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಾಬುರಾವ್ ಚಿಂಚನ್ಸೂರ್ ಅವರು ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕಾ ಮುಖಂಡರಾದ ಶಂತಪ್ಪ ಕೊಡಿ, ಲಚ್ಚಪ್ಪ ಜಮಾದಾರ್, ಸಿದ್ದಣ್ಣ ಒಡಗೇರಿ, ಮಲ್ಲಿನಾಥ್ ನಾಟಿಕರ್, ಸಾಯಿಬಣ್ಣ, ಶಿವಕುಮಾರ್ ಇರೋಜಾಬಾದ್, ಭಗವಂತಪ್ಪ ಏರೂರ್, ಲಕ್ಷ್ಮಣ್ ಏರೂರ್, ರಾಜಶೇಖರ್ ತಲಾರಿ, ರಮೇಶ್ ನಾಟಿಕರ್, ಗುರುನಾಥ್ ಏರೂರ್, ರಾಜು ಬಿ ಏರೂರ್, ರಾಮು ಏರೂರ್, ವಿಜಯಕುಮಾರ್ ಅದ್ಗಲ್, ಬಸವರಾಜ್ ಏರೂರ್, ವಿಜಯಕುಮಾರ್ ಒಡಗೇರಿ, ದತ್ತು ನಿಂಬರ್ಗಿ, ಶ್ರೀಕಾಂತ್ ನಿಂಬರ್ಗಿ ಸೇರಿದಂತೆ ತಿಪ್ಪಣ್ಣ ಕಂಟಿಪ್ಪ ಏರೂರ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳು, ಏರೂರ್ ಕುಟುಂಬಸ್ಥರು ಹಾಜರಿದ್ದರು. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಯಾಕಾಪುರ ಗ್ರಾಮದಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿ ಮೃತಪಟ್ಟ ಕುಟುಂಬಕ್ಕೆ ಕಲಬುರಗಿಯ ಉತ್ತರ ಭಾಗದ ಶಾಸಕಿ ಖನೀಸ್ ಫಾತಿಮಾ ಸಾಂತ್ವನ ನೀಡಿ ಧೈರ್ಯ ತುಂಬಿದರು. ನಂತರ ಮಾತನಾಡಿದ ಅವರು, ಪೊಲೀಸ್ ವರಿಷ್ಠಾಧಿಕಾರಿ ಜೊತೆ ಮಾತನಾಡಿದ್ದೇನೆ, 10 ದಿನಗಳ ಒಳಗಾಗಿ ಪ್ರಕರಣ ಮುಕ್ತಾಯ ಮಾಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಒಂದು ವೇಳೆ 10 ದಿನಗಳಲ್ಲಿ ಪ್ರಕರಣ ಒಂದು ಹಂತಕ್ಕೆ ಬಾರದೇ ಇರದಿದ್ದಲ್ಲಿ ರಸ್ತೆಗಳಿದು ಬೃಹತ್ ಪ್ರತಿಭಟನೆ ಮಾಡಲಾಗುವುದು. ನಿಮ್ಮ ಜೊತೆ ನಾನು ಸದಾ ಇರುತ್ತೇನೆ. ಇದರ ಬಗ್ಗೆ ಸರ್ಕಾರದ ಮೇಲೆ ಒತ್ತಡ ತರುತ್ತೇನೆ. ಆದಷ್ಟು ಬೇಗ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು. ಸರ್ಕಾರದಿಂದ ಬರುವ ಎಲ್ಲಾ ಸೌಲಭ್ಯಗಳು ಕೂಡಲೇ ಒದಗಿಸಬೇಕು ಎಂದು ಆಗ್ರಹಿಸಿದರು. ಮಜಾರ್ ಆಲಂ ಸೈಯದ್ ಆದಿಲ್ ಸುಲೇಮಾನ್ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಹಾಗೆಯೇ ಖನಿಜ ಫಾತಿಮಾ ಅವರು ಮುಂದೆ 10 ದಿನಗಳಲ್ಲಿ ಸರ್ಕಾರ
ಸರ್ಕಾರ ಯಾವುದು ಕ್ರಮ ಕೈಗೊಳ್ಳುತ್ತದೆ ಎಂದು ಕಾದು ನೋಡೋಣ, ಇಲ್ಲದಿದ್ದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡೋಣ ಎಂದು ಹೇಳಿದರು. 10 ದಿನ ಟೈಮ್ ದಿಯೆ ಹೈ ಅನ್ನು ಇನ್ಶಾಅಲ್ಲಾ ತಾಲಾ 10 ದಿನ ಕೆ ಅಂದರ್ ಮೈ ಯೆ ಕೇಸ್ ಕ್ಲೋಸ್ ಕರ್ತಾ ಹೂ ಬೋಲ್ಕೆ ತೋ ಹಮ್ ಲೋಗ್ ದೇಖೆಂಗೆ 10 ದಿನ ಕೆ ಬಾದ್ ಹೋ ಗಯಾ ತೋ ಠೀಕ್ ಹೈ ನಹೀ ಹೈ ತೋ ಹಮ್ ಸಬ್ ಮಿಲ್ ಕೆ ಪೂರಾ ಎಹತಜಾಜ್ ಕರೆಂಗೆ, ಹಮ್ ಸಬ್ ಮಿಲ್ ಕೆ ಆಪ್ಕಿ ಸಪೋರ್ಟ್ ಕರೆಂಗೆ. ಆಪ್ಕಿ ಬಚ್ಚಿ ನಹೀ ಹಮ್ ಸಬ್ಕಿ ಬಚ್ಚಿ ಹೈ, ಹಮ್ ಸಬ್ಕೋ ತಕ್ಲೀಫ್ ಹೈ ಯೆ ಚೀಜ್ ಕಿ ಔರ್ ಯೆ ಆಯಿಂದಾ ನಹೀ ಹೋನಾ, ಇಸಿಲಿಯೆ ಹಮ್ ಲೋಗ್ ಯೆ ಸಬ್ ಮಿಲ್ಕರ್ ಚಿಂಚೋಲಿ ಕೆ ಯಹಾಂ ಕೆ ಗಾಂವ್ ಕೆ ಗುಲ್ಬರ್ಗಾ ಕೆ ಸಬ್ ಲೋಗ್ ಮಿಲ್ಕರ್ ಹಮ್ ಲೋಗ್ ಎಹತಜಾಜ್ ಕರೆಂಗೆ. ಹಮ್ಕೋ ಜೋ ಭಿ ಸ್ಟೆಪ್ ಲೇನಾ ಹೈ 10 ದಿನ ಕೆ ಬಾದ್ ಲೇಂಗೆ ಹಮ್ ಇನ್ಶಾಅಲ್ಲಾ ತಾಲಾ. ಮೇಡಮ್, ಇಸ್ಕೆ ಬಾರೇ ವಿಧಾನಸಭಾ ಮೇ ಕ್ಯಾ ಆವಾಜ್ ಉಠಾಯೆಂಗೆ ಮೇಡಮ್? ಮೈ ಉಠಾಉಂಗಿ ಆವಾಜ್ ಇಸ್ಕೆ ಬಾರೇ ಮೇ ಜರೂರ್ ಉಠಾಉಂಗಿ ಇನ್ಶಾಅಲ್ಲಾ. ಪಹಲೆ ತೋ ಯೆ ಕೇಸ್ ಖತಮ್ ಕರೆಂಗೆ ಹಮ್, ಉಸ್ಕೋ ತೋ ಫಾಂಸಿ ಹೋನಾ ಚಾಹಿಯೆ ಉಸ್ಕೋ ಜೊ ಯೆ ಮಾಸೂಮ್ ಬಚ್ಚೆ ಕೆ ಸಾಥ್ ಕಿಯಾ ಹೈ ಉನ್ಹೆ ತೋ ಇಸಿಲಿಯೆ ಹಮ್ ಅಸೆಂಬ್ಲಿ ಮೇ ತೋ ಉಠಾಯೆಂಗೆ ಯೆ ಚೀಜ್ ಕೋ. ಫಿಲ್ಹಾಲ್ ತೋ ಯೆ ಕೇಸ್ ಕ್ಲೋಸ್ ಹೋನಾ ಚಾಹಿಯೆ ಔರ್ ಉಸ್ಕಾ ಖುದ್ ಬುರಾ ಹಶರ್ ಹೋನಾ ಚಾಹಿಯೆ. ವಾರದ ಸಂತೆ ಸ್ಥಳಾಂತರ ಭರವಸೆ, ಉಪವಾಸ ಸತ್ಯಾಗ್ರಹ ಅಂತ್ಯ, ಜೆಡಿಎಸ್ ತಾಲೂಕು ಅಧ್ಯಕ್ಷ ರಾಜ್ಕುಮಾರ್ ಬಡದಾಳ್ ಹೇಳಿಕೆ. ಅಫಜಲ್ಪುರ್ ಪಟ್ಟಣದಲ್ಲಿ ಹಳೆಯ ಪುರಸಭೆ ಕಚೇರಿಯ ಬಳಿ ನಡೆಯುತ್ತಿರುವ ವಾರದ ಸಂತೆಯಿಂದ ಸಾರ್ವಜನಿಕರಿಗೆ ಬಹಳಷ್ಟು ಸಮಸ್ಯೆಯಾಗುತ್ತಿದೆ. ಹೀಗಾಗಿ ಅದನ್ನು ಎಪಿಎಂಸಿಯಲ್ಲಿರುವ ಸಂತೆ ಕಟ್ಟೆಗೆ ಸ್ಥಳಾಂತರಿಸಬೇಕೆಂದು ಜೆಡಿಎಸ್ ತಾಲೂಕು ಅಧ್ಯಕ್ಷ ರಾಜ್ಕುಮಾರ್ ಬಡದಾಳ್ ಪುರಸಭೆ ಕಚೇರಿ ಎದುರು ಉಪವಾಸ ಸತ್ಯಾಗ್ರಹ ಕುಳಿತಿದ್ದರು. ಅಧಿಕಾರಿಗಳು ಸಂತೆ ಕಟ್ಟೆ ಇನ್ನೊಂದು ವಾರದೊಳಗೆ ಸ್ಥಳಾಂತರಿಸುವ ಭರವಸೆ ನೀಡಿದ್ದರಿಂದ ಉಪವಾಸ ಸತ್ಯಾಗ್ರಹವನ್ನು ಅಂತ್ಯಗೊಂಡಿದೆ. ನಂತರ ಜೆಡಿಎಸ್ ತಾಲೂಕು ಅಧ್ಯಕ್ಷ ರಾಜ್ಕುಮಾರ್ ಬಡದಾಳ್ ಮಾತನಾಡಿ, ಸುಮಾರು ವರ್ಷಗಳಿಂದ ಜೆಡಿಎಸ್ ತಾಲೂಕು ಘಟಕದ ವತಿಯಿಂದ ಸಂತೆ ಕಟ್ಟೆ ಸ್ಥಳಾಂತರ ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ, ಹೋರಾಟ, ಮನವಿಗಳನ್ನು ಸಂಬಂಧಪಟ್ಟವರಿಗೆ ನೀಡಿ ಸಾಕಾಗಿದೆ. ಕೊನೆಯದಾಗಿ ಉಪವಾಸ ಸತ್ಯಾಗ್ರಹಕ್ಕೆ ಕೈಗೊಂಡಿದ್ದೇವೆ. ಅಧಿಕಾರಿಗಳು ನಮ್ಮ ಬೇಡಿಕೆ ಈಡೇರಿಸುವ ತನಕ ಉಪವಾಸ ಕೈ ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದರು. ಅಲ್ಲದೆ ಮಾಸ್ಟರ್ ಪ್ಲಾನ್ ಆದಷ್ಟು ಬೇಗ ಜಾರಿಯಾಗಬೇಕೆಂದು ಆಗ್ರಹಿಸಿದರು. ಈ ವೇಳೆಯಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಅಶೋಕ್ ಬಿಲ್ಗುಂದಿ ಮಧ್ಯೆ ಪ್ರವೇಶಿಸಿ ಎ ಸಿ ರಾಮಚಂದ್ರ ಗಡದಿ ಅವರನ್ನ ದೂರವಾಣಿಯಲ್ಲಿ ಮಾತನಾಡಿ, ಸಲಹೆ ಪಡೆದು ಬರುವ ಸೋಮವಾರ ಇಲ್ಲವೇ ಇನ್ನೊಂದು ವಾರದ ಒಳಗೆ ವಾರದ ಸಂತೆಯನ್ನ ಎಪಿಎಂಸಿ ಸಂತೆ ಕಟ್ಟೆಗೆ ಸ್ಥಳಾಂತರಿಸುವ ಭರವಸೆ ನೀಡಿದರು. ಅಲ್ಲದೆ ಉಪವಾಸ ಕುಳಿತವರಿಗೆ ಎಳೆನೀರು ನೀಡಿ ಉಪವಾಸ ಕೈಬಿಡುವಂತೆ ಹೇಳಿ ಉಪವಾಸ ಅಂತ್ಯಗೊಳಿಸಿದರು. ಮಾಸ್ಟರ್ ಪ್ಲಾನ್ ಜಾರಿಗೊಳಿಸುವ ಇನ್ನು 3 ತಿಂಗಳು ಗಡುವು ಇದೆ, ಆದಷ್ಟು ಬೇಗ ಅದನ್ನು ಜಾರಿಗೊಳಿಸಲಾಗುತ್ತದೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಸುನಿಲ್ ಹೊಸಮನಿ, ಹನುಮಂತ ಬಿರಾದಾರ್, ಬೈಲಪ್ಪ ಪಟ್ಟೇದಾರ್, ಜಾವೀದ್ ಮನಿಯಾರ್, ಮಲ್ಲು ಮೊಹಮ್ಮದ್ ಸೇರಿದಂತೆ ಅನೇಕರು ಇದ್ದರು. ಗ್ರೇಡ್ 2 ತಹಸೀಲ್ದಾರ್ ಪ್ರಭಾಕರ್ ಕೊಜೋರಿ, ಪಿಎಸ್ಐ ಸಂತೋಷ್ ತಟ್ಟೆಪಳ್ಳಿ ಹಾಗೂ ಸಿಬ್ಬಂದಿ ಬಂದೋಬಸ್ತ್ ನೀಡಿದರು. ಚಿಂಚೋಳಿ ಪಟ್ಟಣದಲ್ಲಿರುವ ಗಂಗಮ್ಮ ಭೀಮಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ತಾಲೂಕು ನಾಗರಿಕ ಸಮಿತಿ ವತಿಯಿಂದ 371 ಜೈರುವಾರಿ ಲಿಂಗೈಕ್ಯ ವೈಚನಾಥ್ ಪಾಟೀಲ್ ಅವರ ನುಡಿನಮನ ಕಾರ್ಯಕ್ರಮದ ಅಂತಿಮ ಪೂರ್ವ ಸಿದ್ಧತಾ ಸಭೆ ಹಮ್ಮಿಕೊಳ್ಳಲಾಯಿತು. ಸಭೆಯಲ್ಲಿ ನಾಗರಿಕ ಸಮಿತಿ ಅಧ್ಯಕ್ಷ ಮಧುಸೂದನ್ ರೆಡ್ಡಿ ಮಾತನಾಡಿ, ವೈಜನಾಥ್ ಪಾಟೀಲ್ ಅವರ ನುಡಿನಮನ ಕಾರ್ಯಕ್ರಮ ಇದೇ ಡಿಸೆಂಬರ್ 18 ಜರುಗಲಿದೆ. ಕಾರ್ಯಕ್ರಮಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳು ಕೈಗೊಳ್ಳಲಾಗುತ್ತಿದೆ ಎಂದರು. ಚಿಂಚೋಳಿ ತಾಲೂಕಿನ ಪ್ರಮುಖ ಗ್ರಾಮಗಳಲ್ಲಿ ವೈಜನಾಥ್ ಪಾಟೀಲ್ರ ಬ್ಯಾನರ್ಗಳನ್ನು ತಯಾರಿಸಿ ಅಳವಡಿಸಬೇಕು. ಕಾರ್ಯಕ್ರಮದ ದಿನದಂದು ಆಗಮಿಸುವ ಪಾಟೀಲ್ರ ಅಭಿಮಾನಿಗಳಿಗೆ ಪ್ರಸಾದ ವ್ಯವಸ್ಥೆ ಕಲ್ಪಿಸಬೇಕು. ನುಡಿನಮನ ಕಾರ್ಯಕ್ರಮವನ್ನು ಎಲ್ಲರೂ ತನುಮನಧನದಿಂದ ಸ್ವಇಚ್ಛೆಯಿಂದ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕು ಎಂದು ಮಾತನಾಡಿದರು. ಲಕ್ಷ್ಮಣ್ ಆವಂಟಿ, ಕೊಂಚವರಂ ಗ್ರಾಮ ಪಂಚಾಯತ್ ಅಧ್ಯಕ್ಷ ಲಕ್ಷ್ಮಣ್, ಮಧುಸೂದನ್ ಕಾಟಾಪುರ್ ಇತರರು ತಮ್ಮ ಸಲಹೆಗಳನ್ನು ನೀಡಿದರು. ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷ ರಮೇಶ್ ಯಕಪುರ್, ಕೆಎಂ ಬಾರಿ, ಅಬ್ದುಲ್ ಬಾಷಿದ್, ಮಲ್ಲಿಕಾರ್ಜುನ್ ಬೋಶೆಟ್ಟಿ, ಬಸವರಾಜ್ ಸುಲಪೇಟ್, ಚಿರಂಜೀವಿ ಗೋಪಾಲ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಹಕಾರ ಯಾವುದೇ ಪ್ರೋಗ್ರಾಮ್ ಇರಲಿ ಎಲ್ಲರೂ ಸಹಕಾರ ಬೇಕು. ಇನ್ನೊಂದು ಇಂಥ ಮಾಡ್ಲಾಕ್ತಾರೆ, ಅಧಿಕಾರಿಗಳಿಂದ ರೈತರಿಗೆ ವಂಚನೆ, ಅನ್ಯಾಯ ಹೋರಾಟ ಹಾಗೂ ರೈತ ಮುಖಂಡ ಶ್ರೀಮಂತ ಬಿರಾದರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಫಜಲ್ಪುರ್ ಪಟ್ಟಣದ ಹೊರವಲಯದಲ್ಲಿರುವ ಭೀಮಾ ಏತ ನೀರಾವರಿ ಕಚೇರಿಯ ಮುಂದೆ ತಾಲೂಕಾ ಜಲ ಸಮಿತಿ ಒಕ್ಕೂಟ ಹಾಗೂ ಪ್ರಾಂತ ರೈತ ಸಂಘ ಜಂಟಿಯಾಗಿ ರೈತರ ಬೃಹತ್ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದ ಹೋರಾಟಗಾರ್ತಿ ಕೆ ನೀಲಾ ಅವರು, ಅಫಜಲ್ಪುರ್ ತಾಲೂಕಾ ಬರಗಾಲ ಪ್ರದೇಶ ಎಂದು ಘೋಷಣೆಯಾದರೂ ಇಲ್ಲಿಯ ಜನಪ್ರತಿನಿಧಿಗಳಾಗಲಿ ಹಾಗೂ ಅಧಿಕಾರಿಗಳಾಗಲಿ ರೈತರ ಬದುಕಿಗೆ ಸ್ಪಂದಿಸದೆ ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ ಮತ್ತು ರೈತರಿಗೆ ಅನುಕೂಲವಾಗುವ ಸಮಯದಲ್ಲಿ ಕಾಲುವೆಗಳಲ್ಲಿ ನೀರು ಹರಿಸದೆ, ಮಳೆಗಾಲದ ಸಮಯದಲ್ಲಿ ವ್ಯರ್ಥ ನೀರು ಬಿಟ್ಟು ಬೇಕಾದ ಸಮಯದಲ್ಲಿ ನೀರು ಉಳಿಸದೆ ರೈತರಿಗೆ ಮೋಸ ಮಾಡಿ ಪರದಾಡುವ ಹಾಗೆ ಮಾಡುತ್ತಿದ್ದಾರೆ ಎಂದು ಅಸಮಾಧಾನ ಹೊರಹಾಕಿದ್ರು. ರೈತ ಮುಖಂಡ ಶ್ರೀಮಂತ ಬಿರಾದಾರ್ ಅವರು ಮಾತನಾಡಿ, ಅಫಜಲ್ಪುರ್ ತಾಲೂಕಿನ ಜೀವನಾಡಿ, ಭೀಮಾ ನದಿ ಮತ್ತು ಭೀಮಾ ಏತ ನೀರಾವರಿ ಯೋಜನೆಯ ಅಧಿಕಾರಿಗಳು ಜನರಿಗೆ ಸರಿಯಾದ ರೀತಿಯಲ್ಲಿ ನೀರು ಕೊಡದೆ ಇಷ್ಟು ವರ್ಷ ಸಹಿಸಿಕೊಂಡು ನಾವು ಈಗ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ.
ಮತ್ತು ಈ ವರ್ಷ ಮೇ ತಿಂಗಳವರೆಗೆ ಕಾಲುವೆಗಳ ರಿಪೇರಿ ಮಾಡಿ ಸರಿಯಾದ ರೀತಿಯಲ್ಲಿ ಕಾಲುವೆಗೆ ಬರುವ ದಿನಗಳಲ್ಲಿ ನೀರು ಹರಿಸದಿದ್ದರೆ ಕಚೇರಿಗೆ ಬೀಗ ಹಾಕಿ ಸಾವಿರಾರು ರೈತರೊಂದಿಗೆ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಭೀಮಾ ಏತ ನೀರಾವರಿ ಯೋಜನೆಯ ಕಾರ್ಯನಿರ್ವಾಹಕ ಅಭಿಯಂತರಾದ ಅಶೋಕ್ ಕಲಾಲ್ ಹಾಗೂ ಜೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಮಾವೇಶದ ಅಧ್ಯಕ್ಷತೆಯನ್ನು ಸಿದ್ದು ದಣ್ಣೂರ್ ವಹಿಸಿದರೆ ಅಶೋಕ್ ಉಗಾರ್, ಗುರು ಚಾಂದ್ ಕವಟೆ, ಬಾಗಣ್ಣ ಕುಂಬಾರ್, ರಾಜು ಉಂಡಿ, ಬಾಗಣ್ಣ ಗತ್ತರ್ಗಿ, ಸಂತೋಷ್ ಎಂಗಳಗಿ, ಶರಣಗೌಡ ಪಾಟೀಲ್, ರಮೇಶ್ ಉಗಾರ್, ಅಮೃತರಾವ್ ಪಾಟೀಲ್, ಸದಾಶಿವ ಮೇತ್ರಿ, ಬಸಣ್ಣ ಗುಣಾರಿ, ಅಶ್ವಿನಿ ಮುದನ್ಕರ್, ರಾಹುಲ್ ಸಿಂಗೆ, ಸಂಗಣ್ಣ ನಾಸಿ, ಬನ್ನಯ್ಯ ಹಿರೇಮಠ್, ಅರ್ಜುನ್ ಕುಂಬಾರ್, ಅಪ್ಪ ಸಾಹೇಬ್ ಪಾಟೀಲ್, ಶಬೀರ್ ನದಾಫ್, ಚಂದಪ್ಪ ಬಡದಾಳ್, ಶಾಂತ್ ಕುಮಾರ್ ಸೇರಿದಂತೆ ಇತರರು ಇದ್ದರು. ಬೆಳಗಿ ತಾಲೂಕಿನ ನಂದಿ ನಗರದ ಅಂಗನವಾಡಿ ಕೇಂದ್ರ ಸಂಖ್ಯೆ 16 ಮಾತೃವಂದನಾ ಸೆಲ್ಫಿ ಸಪ್ತಾಹ ಕಾರ್ಯಕ್ರಮ ಮತ್ತು ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. 5,000 ರೂಪಾಯಿ ಹಣವನ್ನು ಫಲಾನುಭವಿಗಳು ಪಡೆದು ತಮ್ಮ ಪುಟ್ಟ ಮಕ್ಕಳೊಂದಿಗೆ ಸೆಲ್ಫಿ ಪಡೆದರು. ಈ ಒಂದು ಸೆಲ್ಫಿ ಸಪ್ತಾಹ 2-8 ಹಮ್ಮಿಕೊಂಡಿದ್ದು ಎಲ್ಲಾ ಫಲಾನುಭವಿಗಳ ಜೊತೆ ಸೆಲ್ಫಿ ಪಡೆದರು. ಬೆಳಗಿ ತಾಲೂಕಿನ ಶಿಶು ಅಭಿವೃದ್ಧಿ ಅಧಿಕಾರಿಗಳಾದ ಎಂಎಂ ಇಸರನಾಳ್ ಅವರು ಎಲ್ಲರನ್ನ ಉದ್ದೇಶಿಸಿ ಮಾತನಾಡಿದರು. ಮಾತೃ ವಂದನಾ, ಮಾತೃಶ್ರೀ, ಭೇಟಿ ಬಚಾವ್, ಭೇಟಿ ಪಡಾವ್ ಹಲವಾರು ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನೀಡಲಾಯಿತು. ಎಂಜಿ ಆದಿಮನಿ ಪ್ರಥಮ ದರ್ಜೆ ಸಹಾಯಕರು ಬೆಳಗಿ ಈ ಒಂದು ಕಾರ್ಯಕ್ರಮದಲ್ಲಿ ಅಂಗನವಾಡಿ ಮೇಲ್ವಿಚಾರಕರು ಕವಿತಾ ಬೆಳ್ಳಂಡಿ ಮತ್ತು ನೀಲಾ ಜಲಗಿರಿ, ಅಂಗನವಾಡಿ ಕಾರ್ಯಕರ್ತೆಯರು ಕಾವ್ಯ ನಾಯಕರ್, ಶಾಪೂರ್ ಮಂಜುಳಾ, ಗುರುಬಾಯಿ ಗಾಳಿ, ಭಾರತಿ ಬಿರದಾರ್ ಇವರು ಆಗಮಿಸಿ ಶೋಭೆಯನ್ನು ತಂದುಕೊಟ್ಟರು. ಮನೆಗಳಿಗೆ ಭೇಟಿ ನೀಡಿ ಅಥವಾ ಸ್ವತಃ ತಾವೇ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಬಂದು ಹಾಗೂ ಅರ್ಜಿಯನ್ನು ತುಂಬಿದ 150 ದಿನಗಳ ನಂತರ ನಾವು 100ನೇ ಕಂತಿನ ಒಂದು 1,000 ಸಾಲ ತಮ್ಮ ಆಧಾರ್ ನೋಂದಣಿ ಆಗಿರತಕ್ಕಂಥ ಬ್ಯಾಂಕ್ ಖಾತೆಗೆ ಜಮಾ ಆಗ್ತೈತಿ. ಜೊತೆಗೆ ಅದಾದ ನಂತರ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ನಗರದ ತಾಲೂಕು ಪಂಚಾಯತಿ ಅಧಿಕಾರಿಗಳು ಕಣ್ಣುಮುಚ್ಚಿ ಕುಳಿತಿದ್ದಾರೋ ಗೊತ್ತಿಲ್ಲ. ಯಾಕೆ ಅಂದರೆ ಇಲ್ಲಿನ ತಾಲೂಕು ಪಂಚಾಯತಿ ಕಾರ್ಯಾಲಯದ ಎಡಭಾಗದ ಮತ್ತು ಸುತ್ತಮುತ್ತಲಿನ ಆವರಣ ಕುಡುಕರ ತಾಣವಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಸಂಜೆ ವೇಳೆ ಕುಡುಕರು ಕುಡಿದು ಒಗೆದ ಸಾರಾಯಿ ಡಬ್ಬಿಗಳು, ಪ್ಲಾಸ್ಟಿಕ್ ಗ್ಲಾಸ್ಗಳು, ಸಿಗರೇಟ್ ಪ್ಯಾಕ್ಗಳು ಇತ್ಯಾದಿಗಳು ಕಸದ ರಾಶಿಯಂತೆ ಬಿದ್ದ ಇವೆ. ಇದಕ್ಕೆ ಮುಖ್ಯ ಕಾರಣ ತಾಲೂಕು ಪಂಚಾಯತ್ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ. ತಾಲೂಕು ಪಂಚಾಯತ್ ಕಚೇರಿಗೆ ಆಗಮಿಸುವ ಅಧಿಕಾರಿಗಳು ಕಚೇರಿಯ ಸುತ್ತಮುತ್ತ ಸ್ವಚ್ಛತೆಯ ಬಗ್ಗೆ ನಿಗಾ ವಹಿಸಬೇಕು. ಈ ರೀತಿಯ ಕುಡುಕರ ಹಾವಳಿ ತಪ್ಪಿಸಲು ಕೂಡಲೇ ಕ್ರಮ ಕೈಗೊಳ್ಳಬೇಕು. ಮತ್ತು ಇದೇ ರಾಮದುರ್ಗ ತಾಲೂಕು ಪಂಚಾಯತ್ ಹಿಂದಿನ ಆವರಣದಲ್ಲಿ 2 ಕೊಳವೆ ಬಾವಿಗಳು ಬಾಯಿ ತೆರೆದು ಅಪಾಯಕ್ಕೆ ಕೈಬೀಸಿ ಕರೆಯುತ್ತಿವೆ. ಈ ಹಿಂದೆ ಇದ್ದ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ವಿಷಯ ತಿಳಿಸಿದರು. ಈ ಕೊಳವೆ ಬಾವಿಗಳಿಗೆ ಬಾಯಿ ಮುಚ್ಚಳಿಕೆ ಅಳವಡಿಕೆಗೆ ಕ್ರಮ ಕೈಗೊಳ್ಳುವಲ್ಲಿ ತಾಲೂಕು ಆಡಳಿತ ಸೋಮಾರಿತನ ತೋರಿಸುತ್ತಿದೆ. ಇಲ್ಲಿರುವ ಶೌಚಾಲಯ ಗಬ್ಬು ನಾರುತ್ತಿದೆ. ತಾಲೂಕು ಪಂಚಾಯತ್ ಕಚೇರಿಗೆ ಬರುವ ಸಾರ್ವಜನಿಕರು ಈ ಅವ್ಯವಸ್ಥೆಯನ್ನ ಕಂಡು ಚಿಮಾರಿ ಹಾಕೋದ್ರೊಳಗೆ ರಾಮದುರ್ಗ ನಗರದ ಸ್ವಚ್ಛತೆಯ ಬಗ್ಗೆ ಕಾಳಜಿಯನ್ನ ತೋರಿಸುವಂತೆ ತಾಲೂಕು ಪಂಚಾಯತ್ ಕಚೇರಿಯ ಆವರಣದ ಸ್ವಚ್ಛತೆಯ ಬಗ್ಗೆ ಕಾಳಜಿ ವಹಿಸಬೇಕು ಮತ್ತು ಕಚೇರಿಯ ಆವರಣದಲ್ಲಿ ಹೊಲಸು ಮಾಡುವ ಕುಡುಕರ ಹಾವಳಿ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದರು. ಮದುವೆಯ ಮೆರವಣಿಗೆಯಲ್ಲಿ ಡ್ಯಾನ್ಸ್ ಮಾಡುತ್ತಲೇ ಯುವಕ ಸಾವನ್ನಪ್ಪಿರುವ ಘಟನೆ ಚಿತ್ತಾಪುರ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ನಡೆದಿದೆ. ಮದುವೆಯ ಮೆರವಣಿಗೆಯಲ್ಲಿ ಡ್ಯಾನ್ಸ್ ಮಾಡುತ್ತಲೇ ಯುವಕ ಸಾವನ್ನಪ್ಪಿರುವ ಘಟನೆ ಚಿತ್ತಾಪುರ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ನಡೆದಿದೆ. ನವೆಂಬರ್ 30 ಈ ಅನಾಹುತ ನಡೆದಿದ್ದು ಇದೀಗ ಬೆಳಕಿಗೆ ಬಂದಿದೆ. ಅಶೋಕ್ 25 ವರ್ಷ ವಯಸ್ಸು ಎಂಬ ಯುವಕ ಡ್ಯಾನ್ಸ್ ಮಾಡುತ್ತಲೇ ಪ್ರಾಣ ಬಿಟ್ಟಿದ್ದು ತನ್ನ ಸ್ನೇಹಿತನ ಮದುವೆ ಕಾರ್ಯದಲ್ಲಿ ಪಾಲ್ಗೊಂಡು ಬಳಿಕ ರಾತ್ರಿ ನಡೆದ ಮೆರವಣಿಗೆಯಲ್ಲಿ ಡ್ಯಾನ್ಸ್ ಮಾಡುತ್ತಲೇ ಈ ಅಲೋಕ ತ್ಯಜಿಸಿದ್ದಾನೆ. ನಿರಂತರವಾಗಿ 15-20 ನಿಮಿಷಗಳ ಕಾಲ ಡ್ಯಾನ್ಸ್ ಮಾಡಿದ್ದು ಕೊನೆಗೆ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದ್ದಾನೆ. ತಕ್ಷಣವೇ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲಿಯೇ ಸಾವನ್ನಪ್ಪಿದ್ದಾನೆ ಎನ್ನುವ ದೃಶ್ಯ ಮೊಬೈಲ್ ವಿಡಿಯೋದಲ್ಲಿ ಸೆರೆಯಾಗಿದ್ದು ಲಘು ಹೃದಯಘಾತದಿಂದ ಸಾವು ಸಂಭವಿಸಿರಬಹುದಾಗಿದೆ ಎಂದು ಶಂಕಿಸಲಾಗಿದೆ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಹೆಚ್.ಎಸ್. ವೆಂಕಟೇಶ್ಮೂರ್ತಿ ಆಯ್ಕೆಯಾಗಿದ್ದಾರೆ. 85 ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರನ್ನಾಗಿ ಸಾಹಿತಿ ಎಚ್.ಎಸ್. ವೆಂಕಟೇಶ್ಮೂರ್ತಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಮನು ಬಳಿಗಾರ್ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಇಂದು ಬೆಳಗ್ಗೆ ನಡೆದ ಸಭೆಯಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕ ರಂಗಪ್ಪ ಭಾಗವಹಿಸಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ. 10-12 ಹೆಸರುಗಳು ಚರ್ಚೆಗೆ ಬಂದಿದ್ದವು. ಅದರಲ್ಲಿ ನಾಟಕಕಾರ ಹಾಗೂ ಸಾಹಿತಿ ಎಚ್.ಎಸ್. ವೆಂಕಟೇಶ್ಮೂರ್ತಿಯವರನ್ನ ಸಮ್ಮೇಳನಕ್ಕೆ ಸರ್ವಾಧಿಕಾರಿಯನ್ನಾಗಿ ನೇಮಕ ಮಾಡಲಾಯಿತು ಎಂದರು.
ಗೋಷ್ಠಿಗಳಿಗೆ ವಿಷಯ ಆಯ್ಕೆ ಮಾಡಲು 6 ಜನರ ಸಮಿತಿ ಮಾಡಲಾಗಿದೆ. ಕಲಬುರಗಿಯ ಹಿರಿಯ ಸಾಹಿತಿ ವಸಂತ್ ಕುಷ್ಟಗಿ, ಎಚ್ ಎಲ್ ಪುಷ್ಪ, ರಂಗರಾಜ ಹೊಸದುರ್ಗ, ಸುಬ್ಬು ಹುಲಿಯಾರ್ ಗೋಷ್ಠಿಯ ವಿಷಯ ಆಯ್ಕೆಗೆ ನೇಮಕ ಮಾಡಲಾಗಿದೆ. ಸಮ್ಮೇಳನದಲ್ಲಿ ಎಂದಿನಂತೆ 3 ವೇದಿಕೆಗಳು ಇರಲಿವೆ. ಕಲಬುರಗಿಯ ವಿಶ್ವವಿದ್ಯಾಲಯ ಆವರಣ ಪ್ರಧಾನ ವೇದಿಕೆಯಲ್ಲಿ 60,000 ಆಸನ ವ್ಯವಸ್ಥೆ ಮಾಡಲಾಗುವುದು. 2 ಸಮಾನಾಂತರ ವೇದಿಕೆ ಇರಲಿವೆ. ಬಿಆರ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧಿ ಭವನಗಳು ಇಲ್ಲಿವೆ. ಅಂಬೇಡ್ಕರ್ ಭವನದಲ್ಲಿ 1,200 ಮಂದಿಗೆ ಹಾಗೂ ಗಾಂಧಿ ಭವನದಲ್ಲಿ 600 ಮಂದಿಗೆ ವ್ಯವಸ್ಥೆ ಮಾಡಲಾಗಿದ್ದು ಎಲ್ಇಡಿ ಟಿವಿ ಇರಲಿದೆ. ಜೊತೆಗೆ 500 ಪುಸ್ತಕ ಮಳಿಗೆಗಳು, 200 ವಾಣಿಜ್ಯ ಮಳಿಗೆಗಳು ಮೀಸಲಿರಿಸಲಾಗಿದೆ ಎಂದು ಮನು ಬಳಿಗಾರ್ ವಿವರಣೆ ನೀಡಿದರು. ಚಿಂಚೋಳಿ ತಾಲೂಕಿನ ಯಾಕಾಪುರದಲ್ಲಿ ಬಾಲಕಿಯನ್ನ ಅತ್ಯಾಚಾರ ನಡೆಸಿ ಕೊಲೆಗೈದ ಪ್ರಕರಣವನ್ನು ಖಂಡಿಸಿ ಕಲಬುರಗಿ ಜಿಲ್ಲೆಯ ಸೇಡಂ ಪಟ್ಟಣದಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಕಲಬುರಗಿ ಜಿಲ್ಲೆಯ ಸೇಡಂ ಪಟ್ಟಣದ ಕೊತ್ತಲ ಬಸವೇಶ್ವರ ದೇವಾಲಯದಿಂದ ಆರಂಭಗೊಂಡ ಪ್ರತಿಭಟನಾ ಮೆರವಣಿಗೆ ಚೌರಸ್ತಾ, ಕಿರಾಣಾ ಬಜಾರ್, ರೈಲು ನಿಲ್ದಾಣ, ಮುಖ್ಯ ರಸ್ತೆ, ಬಸ್ ನಿಲ್ದಾಣದ ಮಾರ್ಗದ ಮೂಲಕ ಕಲಬುರಗಿ ಕ್ರಾಸ್ವರೆಗೆ ನಡೆಯಿತು. ಸುಮಾರು 1/2 ಗಂಟೆಗೂ ಹೆಚ್ಚು ಕಾಲ ರಸ್ತೆ ತಡೆದು ಪ್ರತಿಭಟನೆಯನ್ನು ನಡೆಸಿದರು. ಅತ್ಯಾಚಾರ ಪ್ರಕರಣದ ಆರೋಪಿ ಯಲ್ಲಪ್ಪನನ್ನ ಸಾರ್ವಜನಿಕವಾಗಿ ಗಲ್ಲು ಶಿಕ್ಷೆಗೆ ಗುರಿಪಡಿಸಬೇಕು. ಮೃತ ಬಾಲಕಿಯ ಕುಟುಂಬದ ಒಬ್ಬರಿಗೆ ಸರ್ಕಾರಿ ನೌಕರಿ ನೀಡಬೇಕು. ಹೈದರಾಬಾದ್ನ ಪ್ರಿಯಾಂಕ ರೆಡ್ಡಿ ಹತ್ಯೆ, ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು. ಲೈಂಗಿಕ ಅತ್ಯಾಚಾರ ಮಾಡಿ ಕೊಲೆ ಮಾಡುವವರಿಗೆ ಸಾರ್ವಜನಿಕವಾಗಿ ಗಲ್ಲು ಶಿಕ್ಷೆ ವಿಧಿಸುವ ನಿಟ್ಟಿನಲ್ಲಿ ಹೊಸ ಕಾನೂನು ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದರು. ಮುಖಂಡರಾದ ಮುಕ್ರಂ ಖಾನ್, ಶೇಖ್ ಅದಾಮ್, ವಿಲಾಸ್ ಗೌತಮ್ ನಿಡಗುಂದ, ಬಸವರಾಜ್ ಕಾಳ್ಗಿ, ಮೊಹಮ್ಮದ್ ಸಲೀಂ ಲಷ್ಕರಿ, ಮಾರುತಿ ಮುಗುಟಿ, ಸಾಜಿದ್ ಖಾನ್, ಅರುಣ್ಕುಮಾರ್ ಮುಡಬುಳ್ಕರ್, ರಾಮಚಂದ್ರ ಗುತ್ತೇದಾರ್, ಅಬ್ದುಲ್ ಜಬ್ಬಾರ್, ಪ್ರಶಾಂತ್ ಸೇಡಂಕರ್, ಜನಾರ್ದನ್ ರೆಡ್ಡಿ ತುಳೇರ್, ವರದಾಸ್ವಾಮಿ ರೇಮಠ್, ಶೇಖರ್ ನಾಟಿಕರ್ ಸೇರಿದಂತೆ ಅನೇಕರು ಇದ್ದರು. ಐಸೆ ಕಾಮೋ ಡರ್ ರುಕ್ ಜಾಯೇಗಾ ಹಮ್ ಸರ್ಕಾರ ಅಪೀಲ್ ಕರೆಂಗೆ ಹಮೇಶಾ ಸೇ ಹಮ್ ಕರ್ತೇ ಆ ರೇ ಜಬ್ ಭೀ ನಿರ್ಭಯಾ ಆಸಿಫಾ ಔರ್ ಪ್ರಿಯಾಂಕಾ ರೆಡ್ಡಿ ದಾನಮ್ಮ ಅಭಿ ದೇಖಿಯೆ ಜಿಕ್ರಾ ನಾಮ ಕಿ ಏಕ್ ಲಡ್ಕಿ ಹೈ ಉಸ್ಕಾ ಭೀ ಬಲಾತ್ಕಾರ ಹುವಾ ಹೈ ಐಸೇ ಬಲಾತ್ಕಾರಿಯೋ ಕೋ ಹಮ್ ಬಖಶ್ನೆ ವಾಲೆ ನಹೀಂ ಹೈ ಹಮ್ ಹಮೇಶಾ ಸೇ ಕರ್ತೇ ಆ ರೇ ಕಿ ಐಸಾ ಕಾನೂನ್ ಬನಾಯಿಯೆ ಜಬ್ ಜಾಕರ್ ಅಬ್ ಹುವಾ ಹೈ ಕಿ ರಾಷ್ಟ್ರಪತಿ ಜೀ ನೇ ಕಹಾ ಹೈ ಕಿ ಅಭಿ ಜೋ ಭೀ ಛೋಟೆ ಬಚ್ಚಿಯೋ ಕಾ ರೇಪ್ ಕರ್ತಾ ಹೈ ಇದು ಏನದ ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಭಾರತ ಸರ್ಕಾರಕ್ಕೆ ನಮ್ಮ ಧ್ವನಿಯನ್ನು ಮುಟ್ಟಬೇಕಂತ ಉದ್ದೇಶದಿಂದ ಈ ಪ್ರತಿಭಟನೆ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ. ಆ ಥರ ತಮಾಮ್ ಸಂಘಟನೆದವರು ಈ ಪ್ರತಿಭಟನೆ ರ್ಯಾಲಿಗೆ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಬೇಡಿಕೆ ಇದೆ, ಇಂಥ ಪಿಶಾಚಿಗಳಿಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ಆದಷ್ಟು ಬೇಗ 10-20 ದಿವಸದಾಗಿ ಇವರಿಗೆ ಗಲ್ಲಿ ಏರಿಸಬೇಕಂತ ನಮ್ಮ ಅಭಿಪ್ರಾಯವಾಗಿದೆ. ಅಫಸಲ್ಪುರ್ ತಾಲೂಕು ಹಡಪದ ಸಮಾಜದ ನೂತನ ಪದಾಧಿಕಾರಿಗಳ ಆಯ್ಕೆಯ ಸಭೆಯು ರಾಜ್ಯಾಧ್ಯಕ್ಷರಾದ ಅಣ್ಣಾರಾವ್ ನರಬೋಳ್ ಮತ್ತು ಜಿಲ್ಲಾಧ್ಯಕ್ಷರಾದ ಈರಣ್ಣ ಹಡಪದ ನೇತೃತ್ವದಲ್ಲಿ ಜರುಗಿತು. ತಾಲೂಕು ಹಡಪದ ಸಮಾಜಾಧ್ಯಕ್ಷರಾಗಿ ಮಹಂತೇಶ್ ಹಡಪದ್ ಅವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಅಲ್ಲದೆ ಪ್ರಧಾನ ಕಾರ್ಯದರ್ಶಿಯಾಗಿ ಚಿದಾನಂದ ಹಡಪದ್ ಹಾಗೂ ಯುವ ಘಟಕ ಅಧ್ಯಕ್ಷರಾಗಿ ಶ್ರೀಶೈಲ್ ಹಡಪದ್, ಪ್ರಧಾನ ಕಾರ್ಯದರ್ಶಿಯಾಗಿ ಅಂಬರೀಶ್ ಹಡಪದ್ ಅವರನ್ನ ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಆಡಪದ ಸಮಾಜ ಪ್ರಧಾನ ಕಾರ್ಯದರ್ಶಿ ರಮೇಶ್ ಅಡಪದ್, ಚಿತ್ತಾಪುರ್ ಮಾಜಿ ತಾಲೂಕು ಅಧ್ಯಕ್ಷ ಬಸವರಾಜ್ ಸಗೂರ್, ಆನಂದ್ ಅಡಪದ್, ಮನೋಹರ್ ಅಡಪದ್ ಅಫಜಲ್ಪುರ್, ಶಿವಾನಂದ್ ಅಡಪದ್ ಅಫಜಲ್ಪುರ್, ಬಸವರಾಜ್ ಅಡಪದ್ ಬಳೂರ್ಗಿ, ಚನ್ನು ಅಡಪದ್ ಉಡ್ಚಣ್, ನಿಂಗಪ್ಪ ಅಡಪದ್ ಉಡ್ಚಣ್, ಯಲ್ಲಪ್ಪ ಅಡಪದ್ ಮಹಂತ್ ಅಡಪದ್ ಶಿರ್ವಾಳ್, ಸಿದ್ದರಾಮ ಅಡಪದ್ ಅಫಜಲ್ಪುರ್ಕರ್, ಅಣವೀರಪ್ಪ ಅಡಪದ್ ನೀಲೂರು, ಬಾಬರೋ ಅಡಪದ್ ಉಡ್ಚಣ್, ನಿಂಗಪ್ಪ ಅಡಪದ್ ಸೇರಿದಂತೆ ಇತರರು ಇದ್ದರು. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಿಪ್ಪನ್ಪೇಟ್ ಸಮೀಪದ ಚಿಕ್ಕಜೇನಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಾಳಿಗುಂಡಿಯಲ್ಲಿ ರಸ್ತೆ ತಡೆದು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಅಸಮರ್ಪಕ ರಸ್ತೆ ಕುರಿತು ಪ್ರತಿಭಟನೆಯನ್ನ ಮಾಡಿದರು. ಪ್ರತಿಭಟನೆಯಲ್ಲಿ ಗ್ರಾಮಸ್ಥರಾದ ರಾಜು, ಭೋಜಾ ಶೆಟ್ಟಿ, ಶಿವಪ್ಪ, ನಾಗಪ್ಪ ಪೂಜಾರಿ, ಪ್ರತಾಪ್ ಶೆಟ್ಟಿ, ಮಹಾಬಲ ಪೂಜಾರಿ ಮತ್ತಿತರರು ಭಾಗಿಯಾಗಿದ್ದರು. ಸುಮಾರು 50 ವರ್ಷಗಳ ಕಾಲದಿಂದಲೂ ರಾಜಕೀಯ ಮಾಡಿ 5 ಬಾರಿ ಶಾಸಕರಾಗಿ, ಸಚಿವ ಹಾಗೂ ವಿಧಾನಸಭಾ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಇಂಥ ಉತ್ತಮ ರಾಜಕಾರಣಿಗೆ ಐಟಿ ದಾಳಿ ಮಾಡಿ ಯಾವುದೇ ಹಣಕಾಸು ಹಾಗೂ ಇತರೆ ವಸ್ತು ಸಿಗದೆ ಐಟಿ ಅಧಿಕಾರಿಗಳು ಬರಿಗೈಯಲ್ಲಿ ವಾಪಸ್ ಹೋಗಿರುವ ಘಟನೆ ನಡೆದಿದೆ. ರಾಜಕಾರಣಿಯ ಮೇಲೆ ಐಟಿ ಅಧಿಕಾರಿಗಳು ದಾಳಿ ಮಾಡಿ ಯಾವುದೇ ಹಣಕಾಸು ಹಾಗೂ ಇತರೆ ವಸ್ತು ಸಿಗದೆ ಐಟಿ ಅಧಿಕಾರಿಗಳು ಬರಿಗೈಯಲ್ಲಿ ವಾಪಸ್ ಹೋಗಿರುವ ಘಟನೆ ನಡೆದಿದೆ. ನಮಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಆನಿಬಲ ಬಂದಂತಾಗಿದೆ ಎಂದು ಪ್ರಕಾಶ್ ಕೋಳಿವಾಡ ಹೇಳಿದರು. ಅವರು ತಮ್ಮ ನಿವಾಸದಲ್ಲಿ ಪತ್ರಿಕಾಗೋಷ್ಠಿ ಕರೆದು ಮಾತನಾಡಿದರು. ಅವ್ರಿಗೆ ಅದಲ್ಲದೆ ಅವ್ರಿಗೆ ಇನ್ನೊಂದು ಆಹ್ವಾನ ಮಾಡ್ತೀನಿ ನಾನು, ಐಟಿ ಅವ್ರಿಗೆ, ಆಡಳಿತ ಪಕ್ಷದವ್ರಿಗೆ, ಆಮೇಲೆ ಎಕ್ಸೈಸ್ ಅವ್ರಿಗೆ, ಅವ್ರಿಗೆ ಔತಣ ಕೂಟ ನಮ್ಮ ಮನೆಯಲ್ಲಿ ಅರೇಂಜ್ ಮಾಡಿ ಅವ್ರಿಗೆ ಇನ್ನೊಂದು ರೇಟ್ ಮಾಡ್ತಿದ್ದೀನಿ. ಮೊತ್ತಮ್ಮ ಬರಲಿ, ಅವ್ರಿಗೆ ಏನು ನಾವೇನು ತಪ್ಪಿಸಿದ್ರೆ ನಾವು ಕುಲಾಟ ತಪ್ಪಿಸಿದ್ರೆ ಅವ್ರಿಗೆ ಜೈಲಿಗೆ ಹಾಕಿ. ನಾನು ಇವತ್ತು ಹೇಳ್ತೀನಿ, ಕೈ ಮುಗಿದು ಕೇಳ್ತಿರ್ತೀನಿ,
ಹಿರಿಯ ದುರಿ ನನಗೆ ಇಂಥ ಒಂದು ಸಂಕಷ್ಟ ಸ್ಥಿತಿ ಎಲೆಕ್ಷನ್ ಕೆಲವೇ ಗಂಟೆಗಳು ಇರಬೇಕಾದ್ರೆ ಇದರ ಸಂಕಟವನ್ನು ಕೊಟ್ಟಿದಾರಲ್ಲ, ಇದರ ತೊಂದರೆಯನ್ನು ಕೊಟ್ಟಿದಾರಲ್ಲೇ, ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ. ಜನ ಇದಕ್ಕೆ ಬುದ್ಧಿ ಕಲಿಸ್ಬೇಕು ಅಂತಕ್ಕಂಥದ್ದು ನನ್ನ ಅರ್ಥ. ದಾರಿಗೆ ಕಲಿಸಲಿದ್ದಾರೆ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಕಾರ್ಯಕರ್ತರ ಮನೋಬಲವನ್ನು ಕುಗ್ಗಿಸಲು ಇವರು ಈ ಥರ ಒಂದು ಕೃತ್ಯವನ್ನು ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಕಾರ್ಯಕರ್ತರ ಮನಸ್ಥೈರ್ಯ ಮನೋಬಲ ಇದರಿಂದ ಹಿಮಾಲಯದ ಎತ್ತರಕ್ಕಿಂತ ಹೆಚ್ಚು ಇದು ಬೆಳೆದಿದೆ. ಈ ನಮ್ಮ ಕಾರ್ಯಕರ್ತರು ಹೋರಾಟ ಮಾಡಿ ನಮ್ಮನ್ನು ಅತಿ ಹೆಚ್ಚು ಅಂತರದಿಂದ ಗೆಲ್ಲಿಸ್ತಕ್ಕಂಥಕ್ಕೆ ಇದು ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತನ್ನು ಇವತ್ತು ನಾನು ಹೇಳಿ ಇಷ್ಟಪಡ್ತೇನೆ. ಈಗ ಇನ್ನೊಂದು ನಮ್ಮ ಬಗ್ಗೆ ಒಂದು ಸುಳ್ಳು ಸುದ್ದಿಯನ್ನು ಸೋಷಿಯಲ್ ಮೀಡಿಯಲ್ಲಿ ಹೇಳ್ತಾರೆ. ಇದು ಏನು ಸುದ್ದಿ ಅಂತಂದರೆ, ಇದು ನಾವೇ ನಮ್ಮ ಮನೆ ಮೇಲೆ ರೈಡ್ ಮಾಡಿಕೊಂಡು ನಾವೇ ಇದನ್ನು ಸಿಂಪತಿ ತಗೊಂಡು ಸರಿ ಮಾಡ್ತಾ ಇದ್ದೀವಿ ಅಂತ ಸುದ್ದಿನ ಬಿ ಜೆ ಪಿಯವರು ಆಗಲೇ ಸೋಷಿಯಲ್ ಮೀಡಿಯಲ್ಲಿ ಆಗಲೇ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ನಿಮ್ಮದು, ರಾಜ್ಯ ಸರ್ಕಾರ ನಿಮ್ಮದು, ಗವರ್ನರ್ ನಿಮ್ಮವರು, ವಿಕಲಚೇತನ ಮತದಾರನಿಗೆ ಇಲ್ಲ ವೀಲ್ಚೇರ್. ವಿಕಲಚೇತನ ಯುವಕನನ್ನ ಪಾಲಕರು ಎತ್ತುಕೊಂಡು ಮತದಾನ ಕೇಂದ್ರಕ್ಕೆ ಆಗಮಿಸಿದ್ದಾರೆ. ಉಗಾರ ಕುರ್ದನ ಪಿಯು ಕಾಲೇಜಿನ 194 ಮತಗಟ್ಟೆಗೆ ಆಗಮಿಸಿದ ವಿಕಲಚೇತನರು, ಕೊಂಕಳಲ್ಲಿ ಎತ್ತಿಕೊಂಡ ಪಾಲಕರು, ಮತದಾನ ಮಾಡಿ ಬಂದ ನಂತರ ಚೇರ್ ವ್ಯವಸ್ಥೆ ಮಾಡಿದ ಸಿಬ್ಬಂದಿಗಳು, ಅಧಿಕಾರಿಗಳ ಬೇಜವಾಬ್ದಾರಿ ಎತ್ತಿ ತೋರಿಸುತ್ತದೆ. ಕಾಗವಾಡ ತಾಲೂಕಿನ ಉಗಾರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಕೈ ಅಭ್ಯರ್ಥಿ ರಾಜು ಕಾಗೆ ಹೇಳಿಕೆ, ಕುಟುಂಬ ಸಮೇತರಾಗಿ ಬಂದು ಮತದಾನ ಮಾಡಿದ್ದೇನೆ ಎಂದು ಹೇಳಿದ್ದಾರೆ. ಕಾರ್ಯಕರ್ತರಿಗೂ ಸಹಿತ ಶಾಂತ ರೀತಿ ಮತದಾನ ಮಾಡಿ ಎಂದು ಸಲಹೆ ನೀಡಿದ್ದೇನೆ ಎಂದರು. ಯಾವುದೇ ಗೊಂದಲಕ್ಕೆ ಒಳಗಾಗಬೇಡಿ ಎಂದು ಕಾರ್ಯಕರ್ತರಿಗೆ ತಿಳಿಸಿದ್ದೇನೆ. ಯಾವುದೇ ಪರಿಸ್ಥಿತಿಯಲ್ಲಿ ಗೆದ್ದು ಬರುತ್ತೇನೆ, ಗೆದ್ದು ಬಂದು ಜನಸೇವೆ ಮಾಡುತ್ತೇನೆ ಎಂದು ರಾಜು ಕಾಗೆ ಭರವಸೆ ವ್ಯಕ್ತಪಡಿಸಿದರು. ಮತದಾನ ಪ್ರಾರಂಭ ಆಗಿದೆ. ನಾನು ನನ್ನ ಕುಟುಂಬ ಸಮೇತ ಮತ ಹಾಕಿ ಬಂದಿದ್ದೇನೆ. ಇಡೀ ಮತಕ್ಷೇತ್ರದಲ್ಲಿ ನಿನ್ನೆವರೆಗೆ ಎಲ್ಲ ಶಾಂತಿಯುತವಾಗಿ ಎಲ್ಲ ಪಕ್ಷದವರು ಎಲ್ಲರೂ ಶಾಂತಿಯಿಂದ ಮತದಾನ ಆಗುವಂಥ ಸಂದೇಶವನ್ನು ಈಗಾಗಲೇ ನಾವು ನಮ್ಮ ಕಾರ್ಯಕರ್ತರಿಗೆ ಕೊಟ್ಟಿದ್ದೀವಿ. ಯಾವುದೂ ಗೊಂದಲಕ್ಕೂ ಯಾವುದೂ ಇದಕ್ಕೂ ಇದಾಗಿದೆ. ಇವತ್ತಿನ ಸುದ್ದಿ ಜಂಕ್ಷನ್ ಹೀಗೆ ನೋಡ್ತಾ ಇರಿ.